ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ವ್ಯಾಪಿಸಿರ್ತಕ್ಕಂಥ ಬಸವಾಭಿಮಾನಿಗಳೇ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಬಸವ ಟಿವಿ ವಾಹಿನಿಯ ಪ್ರೀತಿಯ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ಸಹೋದರ ಗೆಳೆಯ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹದೇ ಮಾಡುವ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಬಂಧುಗಳೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾನು ನಾಡು ಕಂಡಂಥ ಮಹಾಕವಿ ಸರ್ವಜ್ಞನ ವಚನಗಳನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಪ್ರತಿ ಭಾನುವಾರ ರಾತ್ರಿ 8 ರಿಂದ 8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಈಗ ಬಸವ ಟಿವಿ ಎಲ್ಲ ಕಡೆ ಪ್ರಸಾರ ಆಗ್ತಿರೋದ್ರಿಂದ ಕರ್ನಾಟಕ, ಭಾರತದ ಹಲವು ರಾಜ್ಯಗಳು, ವಿಶೇಷವಾಗಿ ದಕ್ಷಿಣ ಭಾರತ ಹಾಗೂ ವಿದೇಶಗಳಲ್ಲಿ ಕೂಡ ಬಸವ ಭಕ್ತರು, ಆಮೇಲೆ ಸರ್ವಜ್ಞನ ಅಭಿಮಾನಿಗಳು ಈ ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಪ್ರತಿಸ್ಪಂದಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಆನಂದ ಆಗ್ತಾ ಇದೆ. ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರುವಂತೆ ಮಹಾಕವಿ ಸರ್ವಜ್ಞನ ಕಾಲ 1550 ಕವಿಚರಿತ್ರಕಾರರ ಪ್ರಕಾರ ಅಂದರೆ 16ನೇ ಶತಮಾನ. ಅವನೇ ಹೇಳಿಕೊಂಡಂತೆ ಅವನ ತಂದೆ ಬಸವರಸ ಹಾಗೂ ತಾಯಿ ಕುಂಬಾರ ಮಾಳವ್ವ ಅಂತ ನಾವು ಚರಿತ್ರೆಯಲ್ಲಿ ಓದಿದ್ದೇವೆ. ಸರ್ವಜ್ಞ ಕವಿಯ ಒಂದು ವೈಶಿಷ್ಟ್ಯತೆ ಏನಪ್ಪ ಕನ್ನಡ ಸಾಹಿತ್ಯಕ್ಕೆ ಅಂತ ಕೇಳಿದರೆ, ಸರ್ವಜ್ಞ ಜನಪದರ ಕವಿ, ಜನಸಾಮಾನ್ಯರಿಗೆ ಎಲ್ಲರಿಗೂ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥ ಕವಿ ಸರ್ವಜ್ಞ. ಅವನು ಅದಕ್ಕೋಸ್ಕರನೇ ಜನರ ಮಾನಸದಲ್ಲಿ ಸರ್ವಜ್ಞನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಸ್ಥಾನ ಸಿಕ್ಕಿದೆ. ಹಾಗೆ ಸರ್ವಜ್ಞನನ್ನು ಹಲವಾರು ಜನ ನೀತಿ ಕವಿ ಅಂತ ಕೂಡ ಕರೀತಾರೆ. ಜೊತೆಗೆ ಕನ್ನಡದ ಆತ್ಮಸಾಕ್ಷಿ ಸರ್ವಜ್ಞ, ಯಾಕೆಂದರೆ ಮನುಷ್ಯನಿಗೆ ಆತ್ಮಸಾಕ್ಷಿ ಅನ್ನೋದೊಂದಿರುತ್ತೆ. ಆತ್ಮಸಾಕ್ಷಿಗೆ ಯಾರೂ ಮೋಸ ಮಾಡ್ಕೊಳ್ಳೋಕ್ಕಾಗಲ್ಲ. ಸರ್ವಜ್ಞನ ವಚನಗಳನ್ನು ಓದಿದಾಗ ನಮಗೆ ಒಂದು ಆತ್ಮಸಾಕ್ಷಿಯ ಪ್ರಜ್ಞೆ ಜಾಗೃತ ಆಗುತ್ತೆ. ಇದು ಅದಕ್ಕೋಸ್ಕರನೇ ಸರ್ವಜ್ಞನನ್ನು ಕನ್ನಡದ ಆತ್ಮಸಾಕ್ಷಿ ಅಂತೇಳಿ ನಾವು ಕರೆದಿದ್ದೇವೆ. ಆಮೇಲೆ ವಿಶ್ವ ಒಂದೇ, ಅವನು ಜಗತ್ತಿನ ಎಲ್ಲ ಜನ ಇಷ್ಟಪಡ್ತಕ್ಕಂಥ ಒಬ್ಬ ಕವಿ ಸರ್ವಜ್ಞ ಮಹಾಕವಿ. ಹಾಗೆಯೇ ಅವರು ಕೊಟ್ಟಂಥ ವಚನಗಳು, 7 ಕೋಟಿಗೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ 1000ಗಟ್ಟಲೆ ವಚನಗಳು ಮಾತ್ರ ನಮಗೆ ಸಿಕ್ಕಿದ್ದಾವೆ. ಒಂದು 3000 ಚಿಲ್ಲರೆ ವಚನಗಳನ್ನು ಸಹಜವಾಗಿ ನಮ್ಮ ಚೆನ್ನಪ್ಪ ಉತ್ತಂಗಿಯವರು ಸಂಪಾದಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಸರ್ವಜ್ಞನ ವಚನಗಳನ್ನು ಮಾರ್ಗದರ್ಶಕ ಸೂತ್ರಗಳು ಅಂತ ಕರೆದಿದ್ದಾರೆ. ಆಮೇಲೆ ಸರ್ವಜ್ಞ ತನ್ನ ಮಾತಿನಲ್ಲಿ ಚಾಟಿಯನ್ನು ಬೀಸ್ತಾನೆ. ಮಾತಿನ ಚಾಟಿಯನ್ನು ಬೀಸ್ತಕ್ಕಂಥ ಒಂದು ಚಾಕಚಕ್ಯತೆಯನ್ನು ನೋಡ್ತೇವೆ. ಎಂಥವ್ರಿಗೂ ಕೂಡ ಹೌದಲ್ವೇ, ಸರ್ವಜ್ಞ ಹೇಳ್ತಿರೋದು ನಿಜ ಇದೆ, ನಾವು ಪರಿವರ್ತನೆ ಆಗಬೇಕು, ಬದಲಾಗಬೇಕು ಅನ್ನುವ ಒಂದು ಪ್ರಜ್ಞೆ ಶುರುವಾಗುತ್ತೆ, ಅನ್ನುವ ಆಲೋಚನೆ ಶುರುವಾಗುತ್ತೆ. ಅಂತಹ ಒಂದು ಮನಸ್ಸನ್ನು ಸರ್ವಜ್ಞನ ವಚನ ನಮಗೆ ಸೃಷ್ಟಿ ಮಾಡಿಕೊಡ್ತವೆ ಅನ್ನೋದು ಬಹಳ ಮುಖ್ಯ ಇಲ್ಲಿ. ಆಮೇಲೆ ಸರ್ವಜ್ಞನಲ್ಲಿ ಯಾವುದೇ ತಾರತಮ್ಯವಿಲ್ಲ. ಹೆಣ್ಣು ಗಂಡು, ಬಡವ ಬಲ್ಲಿದ, ಶ್ರೀಮಂತ, ಯಾರ ಬಗ್ಗೆನೂ ಕೂಡ ಇಲ್ಲಿ ಸರ್ವಜ್ಞನಿಗೆ ಪಕ್ಷಪಾತ ಇಲ್ಲ. ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ಹಾಕ್ತಕ್ಕಂಥ ವ್ಯಕ್ತಿ ಸರ್ವಜ್ಞ. ಯಾವುದೇ ತಾರತಮ್ಯ ಇಲ್ಲದೆ ಇರತಕ್ಕಂಥ ಜಾತಿ ಮತ ಭೇದ ಧರ್ಮಗಳ ಒಂದು ಕಟ್ಟುಪಾಡನ್ನು ಮಾಡದೇ ಇರತಕ್ಕಂಥ ಒಬ್ಬ ಜಾತ್ಯಾತೀತ ಕವಿ ಅಂತ ಕೇಳಿದರೆ ಮಹಾಕವಿ ಸರ್ವಜ್ಞ. ಸರ್ವಜ್ಞನ ವಚನಗಳನ್ನು ಅಕ್ಷಯ ನಿಧಿ ಅಂತ ಕರೀತಾರೆ. ಎಂದೂ ನಾಶ ಆಗದೇ ಇರತಕ್ಕಂಥ, ಎಂದೂ ಮುಗಿದು ಹೋಗದೇ ಇರತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ ಒಂದು ಗಣಿ ಆಗರ. ಯಾವುದಪ್ಪ ನಿಧಿ? ಅಕ್ಷಯ ನಿಧಿ ಮಹಾಕವಿ ಸರ್ವಜ್ಞನ ವಚನಗಳು. ಹಾಗೆ ಸರ್ವಜ್ಞನ ವಚನ ನಮಗೆ ಜೀವನ ಪಾಠವನ್ನು ಕಲಿಸುತ್ತೆ. ಹೇಗೆ ಬದುಕಬೇಕು ಮನುಷ್ಯ? ಇವತ್ತು ನೋಡಿ ಹಲವಾರು ಜನ ಆರ್ಟ್ ಆಫ್ ಲಿವಿಂಗ್ ಅಂತಲೇ, ಜೀವನ ಕಲೆ ಅಂತಲೇ ಕೋರ್ಸ್ಗಳನ್ನು ಮಾಡ್ತಾರೆ. ಆದರೆ ಇದೆಲ್ಲವನ್ನು ಕೂಡ ಸರ್ವಜ್ಞ ನಮಗೆ 16ನೇ ಶತಮಾನದಲ್ಲೇ ಕೊಟ್ಟು ಹೋಗಿದ್ದಾನೆ. ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ. ಸರ್ವಜ್ಞರು ನಮಗೆ 500 ವರ್ಷಗಳ ಹಿಂದೆಯೇ ಎಲ್ಲವನ್ನು ಕೂಡ ನಮಗೆ ಹೇಳಿ ಹೋಗಿದ್ದಾರೆ ಅನ್ನೋ ಮಾತನ್ನು ನಾವು ಜ್ಞಾಪಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಬಂಧುಗಳೇ, ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಈಗ ತಮ್ಮ ಮುಂದೆ ನಿರ್ವಚನ ಮಾಡಲಿಕ್ಕೆ, ವ್ಯಾಖ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವೆಲ್ಲವೂ ಕೂಡ ನಾನು ಯಾವ್ಯಾವ ವಚನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ, ಇವೆಲ್ಲವೂ ಕೂಡ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ, ಎಲ್ಲರಿಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಚನಗಳನ್ನು ನಾನು ತೆಗೆದುಕೊಂಡು ಮಾತಾಡ್ತಾ ಇದ್ದೇನೆ. ಇದು ಬಹಳ ವಿಶೇಷ, ಇದು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ವಚನಗಳನ್ನು ಕುರಿತು ನೋಡ್ತಾ ಹೋಗೋಣ.
ಆರೋಗ್ಯ ಊಟ ಅನ್ನೋದರ ಬಗ್ಗೆ ಸರ್ವಜ್ಞ ಕವಿ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ಇವತ್ತು ಮೆಡಿಕಲ್ ಸೈನ್ಸ್ ಏನೆಲ್ಲ ಬೆಳೆದಿದೆ, ಕಣ್ಣಿಗೊಬ್ಬ ಡಾಕ್ಟ್ರು, ಕಿವಿಗೊಬ್ಬ ಡಾಕ್ಟ್ರು, ಮೂಗಿಗೊಬ್ಬ ಡಾಕ್ಟ್ರು, ಗಂಟ್ಲಿಗೊಬ್ಬ ಡಾಕ್ಟ್ರು ಅಲ್ವಾ, ಹಾರ್ಟ್ ಹೃದಯಕ್ಕೊಬ್ಬ ಡಾಕ್ಟ್ರು, ನರಗಳಿಗೊಬ್ಬರು ಡಾಕ್ಟ್ರು, ಬ್ರೈನ್ಗೊಬ್ಬರು ಡಾಕ್ಟ್ರು. ಹೀಗೆ ವೈದ್ಯ ವಿಜ್ಞಾನ ಭಾಳ ಬೆಳೆದುಬಿಟ್ಟಿದೆ. ಇವತ್ತು ಹಲವಾರು ರೋಗಗಳು, ಹಲವಾರು ಕಾಯಿಲೆಗಳು, ಹಲವಾರು ವ್ಯಾಧಿಗಳಿಂದ ಜನ ಇವತ್ತು ನರಳುತ್ತಿದ್ದಾರೆ. ಎಷ್ಟೋ ಕಾಯಿಲೆಗಳಿಗೆ ಇನ್ನೂ ಕೂಡ ಔಷಧಿಯನ್ನು ಕಂಡುಹಿಡಿದಿಲ್ಲ. ಜನ ಇನ್ನೂ ಯುಗ ಸಫರ್ ಆಗ್ತಾ ಇದ್ದಾರೆ, ನರಳ್ತಾ ಇದ್ದಾರೆ, ಯಾತನೆ ಪಡ್ತಿದ್ದಾರೆ ಅನ್ನುವ ಈ ಸಂದರ್ಭದಲ್ಲಿ ಸರ್ವಜ್ಞ ಕವಿ 16ನೇ ಶತಮಾನದಲ್ಲಿ 500 ವರ್ಷಗಳ ಹಿಂದೆ ಹೇಗೆಲ್ಲ ಹೇಳಿದ್ದಾರೆ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾರೆ. ನೋಡ್ತಾ ಹೋಗೋಣ. ಇಲ್ಲಿ ಹೇಗೆ ಊಟ ಮಾಡಬೇಕು, ಯಾವುದನ್ನು ಊಟ ಮಾಡಬೇಕು, ಎಷ್ಟು ಸರಿ ಊಟ ಮಾಡಬೇಕು, ಎಷ್ಟೆಷ್ಟು ಊಟ ಮಾಡಬೇಕು, ಇದು ಬಹಳ ಮುಖ್ಯ ಇಲ್ಲಿ. ಅದಕ್ಕೋಸ್ಕರನೇ ಊಟದಿಂದನೇ ಎಲ್ಲ ಕಾಯಿಲೆಗಳು ಬರೋದು. ನಾವೆಲ್ಲೋ ಪ್ರವಾಸ ಹೋಗಿರ್ತೀವಿ, ಎಲ್ಲೋ ನೀರು ಕುಡಿತೀವಿ, ನೆಗಡಿ, ಕೆಮ್ಮು, ಜ್ವರ ಇತ್ಯಾದಿ ಶುರುವಾಗುತ್ತೆ, ಗಂಟಲು ಬೇನೆ ಇಲ್ಲ ಶುರುವಾಗುತ್ತೆ. ಎಲ್ಲೋ ಊಟ ಮಾಡಿದ್ವಿ, ಆಹಾರದಲ್ಲಿ ಏನೋ ವಿಷ ಸೇರಿದೆ, ಆಹಾರದಲ್ಲಿ ಏನೋ ಕಹಿ ಆಗಿದೆ, ಫುಡ್ ಪಾಯ್ಸನ್ ಆಯಿತು, ಏನೋ ಹೆಚ್ಚು ಕಡಿಮೆ ಆಯಿತು, ಎಣ್ಣೆ ಎಲ್ಲೋ, ತರಕಾರಿ ಎಲ್ಲೋ, ಅಕ್ಕಿ ಎಲ್ಲೋ, ಜೋಳದಲ್ಲೋ, ಬೇಳೆ ಎಲ್ಲೋ, ಅಂದರೆ ಮನುಷ್ಯನಿಗೆ ಕಾಯಿಲೆಗಳು ಶುರುವಾಗ್ತವೆ. ನೋಡಿ, ಆಹಾರ ಮತ್ತು ನೀರು ನಮ್ಮ ಶರೀರದ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರ್ತವೆ. ಅದಕ್ಕೆ ಸರ್ವಜ್ಞ ಹೇಳ್ತಾ ಇದ್ದಾರೆ, ಒಮ್ಮೆಯುಂಡವ ತ್ಯಾಗಿ ಇಮ್ಮೆಯುಂಡವ ಭೋಗಿ ಬಿಮ್ಮಗುಂಡವನು ನೆರೆ ರೋಗಿ ಯೋಗಿತ ಸುಮ್ಮಗಿರುತಿಹನು ಸರ್ವಜ್ಞ. ಯಾರು ರೋಗಿ, ಯಾರು ಭೋಗಿ, ಯಾರು ಯೋಗಿ, ಎಷ್ಟು ಚೆನ್ನಾಗಿದೆ ನೋಡಿ ಇವ ಚೆನ್ನ ಇಲ್ಲಿ. ಒಮ್ಮೆಯುಂಡವ ತ್ಯಾಗಿ, ಯಾರು ತ್ಯಾಗಮೂರ್ತಿ, ದಿನಕ್ಕೊಂದೇ ಒಂದು ಸಲ ಊಟ ಮಾಡ್ತಾನ, ಒಂದೇ ಸಲ ಊಟ ಅವನು, ಬೆಳಗ್ಗೆ 10 ಗಂಟೆಗೋ 11 ಗಂಟೆಗೋ ಅಥವಾ 12 ಗಂಟೆಗೋ ಮಧ್ಯಾಹ್ನವೋ ಊಟ ಮಾಡುತ್ತಾನೆ. ಅವನು ಒಮ್ಮೆ ಉಂಡವ ತ್ಯಾಗಿ, ಇನ್ನೇನು ಬೇಡ, ಎಲ್ಲವನ್ನು ತ್ಯಾಗ, ಸ್ಯಾಕ್ರಿಫೈಸ್, ನನಗೆ ಸಾಕಿಷ್ಟು ಊಟ, ನಾನಿನ್ನು ಊಟ ಮಾಡಲ್ಲ ಅಂತ ಮನಸ್ಸಿನಲ್ಲೇ ಅವನೊಂದು ಹತೋಟಿಯನ್ನು, ನಿಯಂತ್ರಣವನ್ನು ಹಾಕ್ಕೊಂಬಿಡ್ತಾನೆ. ಅವನು ತ್ಯಾಗಿ. ಇಮ್ಮೆಯುಂಡವ ಭೋಗಿ, ಇನ್ನೊಬ್ಬ ಇದ್ದಾನೆ, 2 ಸಾರಿ ಊಟ ಮಾಡ್ತಾನೆ. ಬೆಳಗ್ಗೆ ಒಂದು ಸಾರಿ ಊಟ ಮಾಡ್ದ, ಮತ್ತು ರಾತ್ರಿಗೆ ಒಂದು ಸಾರಿ ಊಟ ಮಾಡ್ದ, ಹೊಟ್ಟೆ ತುಂಬ ಊಟ ಮಾಡ್ದ. ಅವನು ಭೋಗಿ, ಅವನು ಸುಖ ಸಂತೋಷ ಪಡ್ತಕ್ಕಂಥ ಮನುಷ್ಯ, ಉದಾಹರಣೆಗೆ ಸಂಸಾರಿಗಳು. ಬಿಮ್ಮಗುಂಡವನು ನೆರೆ ರೋಗಿ, ಮತ್ತೆ ಅವಶ್ಯಕತೆ ಇಲ್ಲದೆ ಇದ್ದರೆ ಊಟ ಮಾಡ್ತಾನೆ. ಯಾರೋ ಕರೀತಾರೆ ಕಾಫಿ ಕುಡಿಯೋದು, ಟೀ ಕುಡಿಯೋದು, ತಿಂಡಿ ತಿನ್ನೋದು, ಮತ್ತಾರ ಊಟಕ್ಕೆ ಕರೀತಾರೆ ಊಟ ಮಾಡೋದು. ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಏನೋ ಕಾಣಿಸುತ್ತೆ, ಘಮ ಘಮ ಅನ್ನತ್ತೆ, ಏನೋ ಒಂದು ಅದನ್ನ ಹೋಗಿ ಮತ್ತೆ ತಿನ್ನೋದು. ಇನ್ನೊಬ್ಬರು ಯಾರೋ ಮತ್ತೆ ಊಟಕ್ಕೆ ಕರೀತಾರೆ, ಹೋಗಿ ಊಟ ಮಾಡೋದು, ಮತ್ತೆ ಮನೆಯಲ್ಲೂ ಊಟ ಮಾಡೋದು. ಎಷ್ಟು ಸಾರಿ ಊಟ ಮಾಡೋದು, ಮುಂಜಾನೆಯಿಂದ ಸಂಜೆಯವರೆಗೆ ಲೆಕ್ಕವಿಲ್ಲದಷ್ಟು ಸರಿ ತಿಂತಲೇ ಇರೋದು. ಆನೆ ಕಬ್ಬನ್ನು ಹುಲ್ಲನ್ನು ತಿನ್ನುತ್ತಲ್ಲ, ಹಾಗೆ ತಿಂತಾ ಹೋಗೋದು. ಏನಾಗತ್ತೆ, ಬಿಮ್ಮಗುಂಡವನು ವಿಪರೀತ ಜಾಸ್ತಿ ಊಟ ಮಾಡ್ತಾನೆ, ಅವಶ್ಯಕತೆಗಿಂತ ಜಾಸ್ತಿ. ಒಬ್ಬ ಮನುಷ್ಯ ಒಂದು 3 ಇಡ್ಲಿ ತಿನ್ಬೋದು, 8 ಇಡ್ಲಿ ತಿನ್ನೋದು, ಒಂದಿಷ್ಟು ಅನ್ನ ಊಟ ಮಾಡ್ಬೋದು, 1 ತಟ್ಟೆ ಅನ್ನ ಊಟ ಮಾಡೋದು. ಒಬ್ಬ ಮನುಷ್ಯ 4 ರೊಟ್ಟಿ ತಿನ್ಬೋದು, 12 ರೊಟ್ಟಿ ತಿನ್ನೋದು. ಅದಕ್ಕೇನು ಇತಿಮಿತಿ ಏನಿಲ್ಲ, ಯಾಕೆಂದರೆ ತಿನ್ನಬೇಕು. ಕೆಲವರು ಬದುಕೋದಕ್ಕೋಸ್ಕರ ತಿಂತಾರೆ, ನಾನು ಬದುಕಬೇಕಪ್ಪ ಅಂಥೇಳಿ. ಕೆಲವು ಸ್ವಾಮೀಜಿಗಳು ಮಿತಾಹಾರಿಗಳು, ಹೆಚ್ಚು ತಗೊಳ್ಳಲ್ಲ, ಹಾಲನ್ನು, ಹಣ್ಣಿನ ರಸವನ್ನು ಅಥವಾ ಮೆತ್ತನೆ ಒಂದಿಷ್ಟು ಆಹಾರವನ್ನು ಏನೋ ತಿಂದುಬಿಡ್ತಾರೆ, ಮುಗಿತಾಳಿ. ಇನ್ನು ಕೆಲವರು ನ್ಯಾಚುರೋಪತಿ ಇದೆ, ನೈಸರ್ಗಿಕ ಚಿಕಿತ್ಸೆಯಲ್ಲಿ ಹಣ್ಣಿನ ರಸಗಳನ್ನು, ಹಸಿ ತರಕಾರಿಗಳನ್ನು ತಿನ್ಕೊಂಡೇ ಅವ್ರೇನು ಮಾಡ್ತಿರ್ತಾರೆ, ಇಡೀ ದಿನವನ್ನು ಕಾಲ ಕಳೀತಾರೆ, ಅವರು ಮಿತಾಹಾರಿಗಳು. ಯೋಗಿಗಳು ಹಾಗೆ ಸುಮ್ಮಗಿರುತಿಹನು ಸರ್ವಜ್ಞ, ಯೋಗಿಯಾದವನು ಹೆಚ್ಚು ತಿನ್ನಲ್ಲ. ನೋಡಿ, ತ್ಯಾಗಿಗಳು 1 ಸಾರಿ, ಭೋಗಿಗಳು 2 ಸಾರಿ, ರೋಗಿಗಳು ಮನಸ್ಸಿಗೆ ಬಂದಷ್ಟು ಸಾರಿ. ನೆರೆ ರೋಗಿ ಅವನು, ಹಸಿವಾದಾಗೆಲ್ಲ, ಬೇಕು ಬೇಕಾದಾಗೆಲ್ಲ, ಬೇಕಿಲ್ಲದೆ ಇದ್ರೂ, ಕಣ್ಣಿಗೆ ಕಂಡಿದ್ದನ್ನೆಲ್ಲ ನಾಲಿಗೆ ಚಪ್ಪಲ ಅಂತ ಕರೀತಾರೆ. ಈ ನಾಲಿಗೆ ಇದೆಯಲ್ಲ, ಇದಕ್ಕೆ ಚಪ್ಪಲ ಜಾಸ್ತಿ, ನೋಡ್ತಿದ್ದ ಹಾಗೆಯೇ ಬಾಯಲ್ಲಿ ನೀರು ಬರುತ್ತೆ. ಹಾಗೆ ಬಾಯಿ ನಾಲ್ಗೆನೂ ಸರಿ ಇಲ್ಲ, ಬೇಕಾದವ್ರನ್ನ ಬೇಡದೇ ಇರೋರು ಸೇರಿಸ್ಕೊಂಡು ಸುಮ್ಮನೆ ಮಾತಾಡ್ತಿರುತ್ತೆ, ಅನವಶ್ಯಕವಾದೆಲ್ಲ ಮಾತಾಡೋದು, ಅನವಶ್ಯಕವಾಗಿ ದೂರೋದು, ಈ ಥರದ್ದೆಲ್ಲ ಮಾಡುತ್ತೆ ನಾಲ್ಗೆ. ಜೊತೆಗೆ ತಿನ್ನುವ ಚಪ್ಪಲ,
ಇದೇನಾದರೂ ಮನುಷ್ಯಂಗೆ ಅಂಟ್ಕೊಂಬಿಟ್ರೆ ಏನಾಗುತ್ತೆ, ಅವನು ರೋಗಿ ಆಗ್ತಾನೆ. ಆದರೆ ಯೋಗಿಯಾದವನು ಹೆಚ್ಚು ಊಟ ಮಾಡಲ್ಲ, ಸುಮ್ಮಗಿರುತ್ತಿಹನು. ಕೆಲವು ನೋಡಿ ಯೋಗಿಗಳು ಏನೋ ಸಿಕ್ಕರೆ ತಿಂತಾರೆ, ಇಲ್ಲಾಂದ್ರೆ ಅವತ್ತು ಇಡೀ ದಿವಸ ಉಪವಾಸ ಮಾಡ್ತಾರೆ, ಮತ್ತು ನಾಳೆ ಏನೋ ಸಿಗುತ್ತೆ ಊಟ ಮಾಡ್ತಾರೆ. ಎಷ್ಟು ಊಟ ಮಾಡ್ತಾರೆ? ಅವಶ್ಯಕತೆಗಿಂತನೂ ಕೂಡ ಕಡಿಮೆನೇ ಊಟ ಮಾಡ್ತಾರೆ. ಅದು ಬಹಳ ಮುಖ್ಯ ಇಲ್ಲಿ. ನಾನು 4 ರೊಟ್ಟಿಯನ್ನು ತಿನ್ನಬಲ್ಲೆ, ಅವಾಗೇನು ಮಾಡೋದು? ಯೋಗಿಗಳಾದವರು 2 ರೊಟ್ಟಿ ತಿಂತಾರೆ. ನಾನು 2 ಸೇಬು ಹಣ್ಣುಗಳನ್ನು ತಿನ್ನಬಲ್ಲೆ ಒಂದು ಹೊತ್ತಿಗೆ, ಅವರು 1/2 ಸೇಬು ಹಣ್ಣನ್ನು ತಿಂತಾರೆ. ಹೀಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು, ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ತಿರ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತ ಕೇಳಿದರೆ, ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ವಾರಕ್ಕೊಂದು ಸಾರಿ ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡಬೇಕು. ವಾರಕ್ಕೊಂದು ದಿವಸ, 1 ಹೊತ್ತೋ 2 ಹೊತ್ತೋ ಇಡೀ ದಿವಸನೋ. ಕೆಲವರು ಏಕಾದಶಿ ಅಂತ ಮಾಡ್ತಾರೆ, ಆದರೆ ಇಡೀ ದಿವಸ ಊಟ ಮಾಡಲ್ಲ ಅವರು, ಇನ್ನು ನಾಳೆನೇ ಊಟ ಮಾಡೋದವರು. ಅಷ್ಟೆಲ್ಲ ಮಾಡಲಿಕ್ಕೆ ಕಷ್ಟ ಆಗಿರ್ಬೋದು. ಕೆಲವರಿಗೆ ಮಧುಮೇಹ ರೋಗಿಗಳಿರ್ತಾರೆ, ಹೃದಯ ರೋಗಿಗಳಿರ್ತಾರೆ, ಅಥವಾ ಬೇರೆ ಏನೋ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಅವರು ಅಷ್ಟು ಹೊತ್ತು ಇರಲಿಕ್ಕಾಗಲ್ಲ. ಅವರೇನು ಮಾಡ್ಬೋದು ಅಂತ ಕೇಳಿದರೆ, ಕಡಿಮೆ ಊಟ ಮಾಡಬೇಕು, ಬಹಳ ಮುಖ್ಯ ಇಲ್ಲಿ. ಅದನ್ನೇ ಸರ್ವಜ್ಞ ಕವಿ ಹೇಳಿರ್ತಕ್ಕಂಥ ಮಾತಿಲ್ಲಿ. ಆಹಾರ, ಅದಕ್ಕೆ ಅವನ ಗಾದೆನೇ ಇದೆ ಕನ್ನಡದಲ್ಲಿ, ಒಪ್ಪತ್ತು ಉಂಡವನು ಯೋಗಿ, 2 ಹುಂಡವನು ಭೋಗಿ, 3 ಉಂಡವನು ರೋಗಿ, 4 ಉಂಡವನನ್ನು ಹೊತ್ಕೊಂಡು ಹೋಗಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇಲ್ಲಿ ಅದನ್ನೇ ಸರ್ವಜ್ಞ ಹೇಳಿದ್ದು, ನಿನಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಊಟ ಮಾಡಪ್ಪ. ಯಾಕೆಂದರೆ ಕೆಲವರು ತಿನ್ನಲಿಕ್ಕೋಸ್ಕರನೇ ಬದುಕಿರ್ತಾರೆ. ಬರುವ ಸಾವ ನೆನೆದು ಕೆಲವು ತಿನ್ನು ತಿಹುದು ಹೆಚ್ಚಿಗೆ, ಕೆಲವರು ಬರುವ ಸಾವ ನೆನೆದು ಕೆಲವರು ತಿನ್ನು ತಿಹರು ಹೆಚ್ಚಿಗೆ. ಏ ಸತ್ತೋಗ್ತೀವಿ ಕೊಣೆಯ, ಇರೋ ತನಕ ತಿಂದು ಸತ್ತೋಗ್ಬೇಕು, ಚೆನ್ನಾಗಿ ತಿನ್ಬಿಡೋಣ ಅಂಥೇಳಿ ಸಿಕ್ಕಿದ ಪಕ್ಕಿದ ಎಲ್ಲನ ಕೂಡ ಹಂಗ್ರಿ ಅಸ್ ಎ ಊಲ್ಫ್ ಅಂತಾರೆ. ತೋಳ ಇದೆಯಲ್ಲ, ತೋಳಕ್ಕೆ ಊಟದ ಆಸೆ ಜಾಸ್ತಿ, ಸಿಕ್ಕಾಪಟ್ಟೆ ತಿನ್ನುತ್ತಂತೆ. ತೋಳ ಅಂದರೆ ತಿನ್ನೋದಕ್ಕೆ ಭಾಳ ಪ್ರಸಿದ್ಧಿ, ಹಂಗ್ರಿ ಅಸ್ ಎ ಊಲ್ಫ್ ಅಂತ. ಎಷ್ಟು ಕೊಟ್ಟರು ಅದಕ್ಕೆ ಹಸುವೇನೇ ಅಡಗೋದಿಲ್ವಂತೆ, ಅದೇನು ಮಾಡುತ್ತೆ, ಮತ್ತೆ ತಿನ್ನುತ್ತೆ. ಈಗ ಆನೆಯನ್ನು ತೆಗೆದುಕೊಂಡೋಗಿ ಕಬ್ಬಿನ ಗದ್ದೆಗೆ ಬಿಟ್ಟ ಹಾಗೆ, ಬಾಳೆ ತೋಟಕ್ಕೆ ಬಿಟ್ಟ ಹಾಗೆ ಏನು ಮಾಡುತ್ತಾನೆ, ಯಥೇಚ್ಛವಾಗಿ ತಿನ್ಬಿಡುತ್ತೆ. ಆ ರೀತಿಯಾಗಿ ಅಂಥೇಳಿ ಆ ರೀತಿ ಯಾರು ಮಾಡಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಊಟ ಮಾಡೋಣ, ವಾರಕ್ಕೊಂದ್ಸಲಿನಾದರೂ ಉಪವಾಸ ಮಾಡೋಣ. ಅದಕ್ಕೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸಕ್ಕೆ ಬಹಳ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರ್ತಾರೆ ಇಲ್ಲಿ, ಲಂಘನಂ ಪರಮೌಷಧಂ. ಲಂಘನಂ ಅಂದರೆ ಏನರ್ಥ? ಉಪವಾಸ ಅಂತೇಳಿ ಫಾಸ್ಟಿಂಗ್ ಅಂತ ಕರೀತಾರಲ್ಲಿ. ಹಾಗಾಗಿ ಅದನ್ನೆಲ್ಲರೂ ಕಲ್ತ್ಕೋಬೇಕು. ಅವಶ್ಯಕತೆ ಇರೋಷ್ಟು ಊಟ ಮಾಡಿದ್ರೆ ಎಲ್ಲರ ಆರೋಗ್ಯವೂ ಚೆನ್ನಾಗಿರುತ್ತೆ, ದೇಶಕ್ಕೆ ಉಳಿಯುತ್ತೆ. ಹಿಂದೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಕರೆಯನ್ನು ಕೊಟ್ಟರು, ನೋಡಿ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಇದೆ. ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ ಅಷ್ಟು ಡ್ಯಾಮ್ಗಳಿರಲಿಲ್ಲ, ಬೇಸಾಯ ಮತ್ತು ಬರಗಾಲ ಇದೆಲ್ಲವೂ ಕೂಡ ತೊಂದರೆಯಲ್ಲಿತ್ತು. ಆಮೇಲೆ ಯುದ್ಧ ಬೇರೆ ಶುರುವಾಯಿತು, ಸೈನಿಕರಿಗೆ ಆಹಾರ ಕಳಿಸ್ಬೇಕು. ಅವಾಗ ಅವರೊಂದು ಕರೆಯನ್ನು ಕೊಟ್ಟರು, ದೇಶದ ಜನ ದಯಮಾಡಿ ವಾರಕ್ಕೆ 1 ದಿವಸ 1 ಹೊತ್ತು ಎಲ್ಲರೂ ಊಟ ಬಿಟ್ಟುಬಿಡಿ. ಅವಾಗ ಪ್ರತಿ ಸೋಮವಾರ ನಮ್ಮ ತಾಯಿ ಕೂಡ ನಾವು ಚಿಕ್ಕವರಿದ್ದಾಗ ರಾತ್ರಿ ಹೊತ್ತು ಊಟ ಮಾಡ್ತಿರಲಿಲ್ಲ. ಯಾಕೆ ಅಂತ ಕೇಳಿದರೆ, ಅವ್ರಿವತ್ತು ಸೋಮವಾರ ದೇವ್ರ ದಿವಸ, ಊಟ ಮಾಡಬಾರ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದರು, ಅದಕ್ಕೆ ನಾವು ಊಟ ಮಾಡಬಾರ್ದು ಅನ್ನೋ ಮಾತನ್ನು ಹೇಳ್ತಿದ್ರು. ಈ ದೇಶದಲ್ಲಿ ಇವತ್ತು ನೋಡಿ, ಸ್ವತಂತ್ರ ಬಂದಾಗ ನಾವು ಮಕ್ಕಳಿವರೇ ನಮ್ಮ ಮಕ್ಕಳು 33 ಕೋಟಿ ಇದ್ವಿ. ಆಗ ಈ ದೇಶದ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಈಗ ಪ್ರಪಂಚದಲ್ಲಿ 200 ದೇಶ ಇದ್ದಾವೆ. ಆ 200 ದೇಶಗಳಲ್ಲಿ ಹೆಚ್ಚು ಜನ ಇರತಕ್ಕಂಥದ್ದು ಚೈನಾದಲ್ಲಿ, ಸುಮಾರು 150 ಕೋಟಿ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಈಗ ಜನಸಂಖ್ಯೆ 135 ಕೋಟಿ ಆಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ, ಒಂದು 2-4 ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿಯೇ ಚೈನಾದವರೀಗ ಜನಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ, 1 ಕುಟುಂಬಕ್ಕೆ 1 ಮಗು ಅಂಥೇಳಿ. ಆದರೆ ನಮ್ಮ ದೇಶದಲ್ಲಿ ಆ ರೀತಿಯ ಯಾವುದೇ ಇರತಕ್ಕಂಥ ನಿಯಂತ್ರಣ ಇಲ್ಲ. ಹಾಗಾಗಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಾವೊಂದು ದಿವಸ 160 ಕೋಟಿಗೆ ಹೋದ್ರೂ ಅದೇನು ಆಶ್ಚರ್ಯ ಇಲ್ಲ. ಮಕ್ಕಳಿವರೇ ನಮ್ಮ ಮಕ್ಕಳು 33 ಕೋಟಿ, ಯಾವಾಗ? 1947ರಲ್ಲಿ ಸ್ವತಂತ್ರ ಬಂದಾಗ. ಈಗ ನಾವು ನೀವೆಲ್ಲ ಹಾಡಬೇಕಾಗಿದೆ,
2020 ಅಷ್ಟೊತ್ತಿಗೆ ಮಕ್ಕಳಿವರೇ ನಮ್ಮ ಮಕ್ಕಳು 160 ಕೋಟಿ ಅನ್ನೋ ಸಂದರ್ಭ ಬಂದರೂ ಬರಬಹುದೇನು. ಹಾಗಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗದೆ ಹೋದರೆ, ಜನಸಂಖ್ಯೆ ಕಡಿಮೆ ಆಗದೆ ಹೋದರೆ ದೇಶದಲ್ಲಿ ನೂರಾರು ಸಮಸ್ಯೆಗಳು, ಅನ್ನದ ಸಮಸ್ಯೆ, ಅಕ್ಷರ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಎಲ್ಲ ಸಮಸ್ಯೆಗಳು. ಈಗ ನೋಡಿ ಟ್ರಾಫಿಕ್, ಬೆಂಗಳೂರಿನಂಥ ಊರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಕಾರಣ ಏನು? ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ, ಬಂದು ವಾಸ ಮಾಡತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಇದೆಲ್ಲವನ್ನು ಕೂಡ ಹಾಗೆ ಎಲ್ಲವನ್ನು ಇತಿಮಿತಿಯಲ್ಲಿರಬೇಕು. ಮಹಾಕವಿ ಕಾಳಿದಾಸ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಅತಿ ಸರ್ವತ್ರ ವರ್ಜಯೇ, ಯಾವುದು ಕೂಡ ಅತಿಯಾಗಬಾರದು, ಎಲ್ಲವೂ ಕೂಡ ಒಂದು ಇತಿಮಿತಿಯಲ್ಲಿ ಇರಬೇಕಾಗತ್ತೆ ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗುತ್ತೆ. ಯಾವಾಗಲೂ ಜಾಸ್ತಿ ಆದರೆ ಏನಾಗುತ್ತೆ? ಜಾಸ್ತಿ ಆದರೆ ಎಲ್ಲವೂ ಕೂಡ ತಪ್ಪಾಗುತ್ತೆ. ಅದಕ್ಕೆ ಹೇಳೋದು ಟೂ ಮಚ್ ಈಸ್ ಟೂ ಬ್ಯಾಡ್. ಇಂಗ್ಲೀಷ್ ವಾಕ್ಯ ಟೂ ಮಚ್ ಈಸ್ ಟೂ ಬ್ಯಾಡ್, ಯಾವುದೇ ಜಾಸ್ತಿ ಆದ್ರೂ ಅದು ತಪ್ಪೇ ಅನ್ನೋ ಮಾತನ್ನು ನಾವಿಲ್ಲಿ ಎಲ್ಲಿ ಅತಿ ಎಲ್ಲೂ ಬೇಡ. ಸರ್ವಜ್ಞ ಮಂಕುತಿಮ್ಮ ಅಂತಾರವರು, ನಮ್ಮ ಡಿ ವಿ ಜಿಯವರು, ಎಲ್ಲೂ ಅತಿಯಾಗಬಾರ್ದು, ಜಾಸ್ತಿ ಆಗಬಾರ್ದು, ಎಲ್ಲವೂ ಕೊಡೋಕ್ಕೆ ಒಂದು ಇತಿಮಿತಿ ಇರಬೇಕಾಗುತ್ತೆ, ಆವಾಗಲೇ ಚೆನ್ನ ಅನ್ನೋ ಮಾತನ್ನು ನೋಡ್ತಾ ಹೋಗ್ತೀವಿ ನಾವಲ್ಲಿ. ಹೀಗೆ ಆಹಾರದ ಬಗ್ಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು, ಸೂಚನೆಯನ್ನು ಸರ್ವಜ್ಞ ಕವಿ ನಮಗೆ ಕೊಟ್ಟು ಹೋಗಿದ್ದಾರೆ. ಆದ್ದರಿಂದ ಕಡಿಮೆ ಊಟ ಮಾಡೋಣ, ಆರೋಗ್ಯವಾಗಿರೋಣ. ಯಾರು ಕಡಿಮೆ ಊಟ ಮಾಡ್ತಾರೋ ಅವ್ರ ಬ್ರೈನು ಚೆನ್ನಾಗಿ ಕೆಲಸ ಮಾಡುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಮತ್ತೊಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಸತ್ಯ ನುಡಿದತ್ತರು, ಸತ್ಯವನ್ನೇ ನುಡಿದ ಹರಿಶ್ಚಂದ್ರ. ಯಾಕೆಂದರೆ ಅವನು ಮಾತು ಕೊಟ್ಟಿದ್ದ ವಿಶ್ವಾಮಿತ್ರನಿಗೆ, ಆ ಮಾತಿನಂತೆ ಅವನು ನಡ್ಕೋಬೇಕಾಗಿತ್ತು. ರಾಜ್ಯ ಕೋಶ ಎಲ್ಲವನ್ನು ಕಳ್ಕೊಂಡ, ಸತ್ಯ ನುಡಿದು ದುಃಖಕ್ಕೆ ಒಳಗಾದರೂ ಸಹ. ಸುತನೊಬ್ಬ ಸತ್ತರು, ಅವನ ಹೆಂಡತಿ ತಮಗೆಲ್ಲ ಗೊತ್ತಿದೆ ಚಂದ್ರಮತಿ, ಮಗ ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ ಪಾಪ. ಯಾರ್ದೋ ಮನೆಯಲ್ಲಿ ಅವಳು ಪಾಪ ಕಸ ಮುಸರೆ ಮಾಡ್ತಾ ಇರ್ತಾಳೆ ಚಂದ್ರಮತಿ. ಆ ಮಗು ಕಾಡಲ್ಲಿ ಹೋಗಿ ಹುಲ್ಲು ಹೂವು ಕಿತ್ಕೊಂಬರಕ್ಕೆ ಹೋಗಿರುತ್ತೆ, ಪಾಪ ಹಾವು ಕಚ್ಚಿ ಆ ಮಗು ಸತ್ತೋಗುತ್ತೆ. ಸುತನೊಬ್ಬ ಸತ್ತರು, ಮಗ ಸತ್ತು ಹೋದರೂ ಕೂಡ ಸತ್ಯವನ್ನು ಬಿಡದ ಹರಿಶ್ಚಂದ್ರ. ಏನೆಲ್ಲ ಕಷ್ಟಗಳಾಗುತ್ತೆ, ವಿಶ್ವಾಮಿತ್ರ ಹೇಳ್ತಾನೆ ನೀನು ಇದೊಂದು ಹೇಳಿಬಿಡು ನಿನಗೆಲ್ಲ ವಾಪಸ್ ಕೊಡ್ತೀನಿ. ಇಲ್ಲ, ಯಾವುದಕ್ಕೂ ಅವನು ತಲೆ ಬಗ್ಗಿಸ್ತಿಲ್ಲ, ಸತ್ಯವನ್ನೇ ಹೇಳ್ತಾ ಹೋದ. ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನು ಹೇಳಬೇಕು, ಧರ್ಮ ಮಾರ್ಗದಲ್ಲಿ ನಡೀಬೇಕು ಅಂಥೇಳಿ. ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾದ ಕೀರ್ತಿ ಯಾರಿಗಪ್ಪ ಉಳಿಯುತ್ತೆ ಅಂದರೆ ಹರಿಶ್ಚಂದ್ರನಿಗೆ ಮಾತ್ರ. ಸತ್ಯವನ್ನು ಬಿಡದೇ ಇರತಕ್ಕಂಥ ಹರಿಶ್ಚಂದ್ರ ಜಗತ್ತಿನಲ್ಲಿ ಸ್ತುತ್ಯನಾಗಿಹನು, ಎಲ್ಲರಿಂದ ಕೂಡ ಹೊಗಳಿಸ್ಕೊಳ್ತಾನೆ ಅನ್ನೋ ಮಾತನ್ನು ನೋಡ್ತೇವೆ. ಒಟ್ಟಾರೆ ನಮ್ಮ ದೇಶದ ಧ್ಯೇಯವಾಕ್ಯ ನೋಡಿ, ಎಲ್ಲ ಕಾಯಿನ್ಗಳ ಮೇಲೆ, ನಾಣ್ಯಗಳ ಮೇಲೆ, ರೂಪಾಯಿ ನೋಟಿನ ಮೇಲೆ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ? ಸತ್ಯಮೇವ ಜಯತೆ, ಟ್ರೂತ್ ವಿಲ್ ವಿನ್. ಅದಕ್ಕೆ ಹೇಳ್ತಕ್ಕಂಥ ಮಾತು, ಇಂಗ್ಲೀಷಲ್ಲಿ ಒಂದು ಮಾತು ಬರುತ್ತೆ, ಗಾಡ್ ಸೇವ್ಸ್ ದ ಟ್ರೂತ್ ಬಟ್ ವೆಯ್ಟ್. ದೇವರ ಸತ್ಯವಂತರನ್ನು ಕಾಪಾಡೇ ಕಾಪಾಡ್ತಾನೆ, ಆದರೆ ಸ್ವಲ್ಪ ಸುಧಾರಿಸ್ಕೋಬೇಕು. ನೋಡಿ, ಸುಳ್ಳು ಹೇಳ್ತಕ್ಕಂಥವ್ರು ಹೆಂಗೋ ಬಚಾವ ಬಿಡ್ತಾರೆ, ಸತ್ಯ ಹೇಳೋರೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯವನ್ನು ಹೇಳು ಪ್ರಿಯವಾಗಿ ಹೇಳು. ಅದಕ್ಕೆ ಹೇಳ್ತಕ್ಕಂಥ ಮಾತು, ಸತ್ಯ ಅಂತಕ್ಕಂಥದಕ್ಕೆ ಬಹಳ ಬೆಲೆ ಇದೆ. ನಮ್ಮ ದೇಶದ ಧ್ಯೇಯವಾಕ್ಯವನ್ನು ನೋಡಿದ್ದೇವೆ ನಾವು, ಸತ್ಯಂ ಶಿವಂ ಸುಂದರಂ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಶಿವ ಇದ್ದಾನೆ. ಎಲ್ಲಿ ಸೌಂದರ್ಯ ಇದೆಯೋ, ಸ್ವಚ್ಛತೆ ಇದೆಯೋ, ಎಲ್ಲಿ ಪರಿಶುದ್ಧತೆ ಇದೆಯೋ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಅಲ್ಲಿ ಶಿವ ಇದ್ದಾನೆ. ಎಷ್ಟು ಸೊಗಸಾಗಿದೆ ನೋಡಿ ಈ ಮಾತುಗಳು. ಆದ್ದರಿಂದ ಜಗತ್ತಿನ ಎಲ್ಲರಿಗೂ ಕೂಡ ಅತ್ಯಂತ ಸ್ತುತ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಕೇಳಿದ್ರೆ ಹರಿಶ್ಚಂದ್ರ ಅಂತೇಳಿ. ಗಾಂಧೀಜಿಯವರಿಗೆ ಹರಿಶ್ಚಂದ್ರ ಕಾವ್ಯ, ಹರಿಶ್ಚಂದ್ರನ ಅವರು ಭಾಳ ಆದರ್ಶ ಪುರುಷನನ್ನಾಗಿ ಇಟ್ಕೊಂಡಿದ್ದರು ಅವರು. ಅದಕ್ಕೋಸ್ಕರನೇ ಅವರು ಯಾವಾಗಲೂ ಹೇಳ್ತಾಯಿದ್ರು, ಸತ್ಯ ಮತ್ತು ಅಹಿಂಸೆ, ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್. ಅದಕ್ಕೆ ಅವ್ರ ಪುಸ್ತಕದ ಹೆಸರೇನಿದೆ, ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್, ನನ್ನ ಸತ್ಯಾನ್ವೇಷಣೆ, ನನ್ನ ಸತ್ಯ ಶೋಧನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಬಸವೇಶ್ವರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳನ್ನು ಹೇಳಬೇಡ, ಸತ್ಯವನ್ನು ಹೇಳು. ಯಾಕೆಂದರೆ ಒಂದು ಸುಳ್ಳು ಹೇಳಿದ್ರೆ ಅದನ್ನು ಮುಚ್ಚಾಕ್ಕೊಳ್ಳೋದಕ್ಕೆ ಹತ್ತಾರು ಸುಳ್ಳುಗಳನ್ನು ಹೇಳಬೇಕಾಗತ್ತೆ. ಪೊಲೀಸರ ಮುಂದೆನೋ,
ಕೋರ್ಟಲ್ಲೋ ಅಥವಾ ಇನ್ನೊಂದು ಸಂದರ್ಭದಲ್ಲೋ ಅವನು ಸುಳ್ಳು ಹೇಳ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಅವ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಕೊಂಡು 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 ಅವ್ರು ಆಳಕ್ಕೆ ಹೋಗ್ತಾರೆ. ಅವ ನಾವು ಅದನ್ನು ಸಮರ್ಥನೆ ಮಾಡ್ಕೊಳೋಕ್ಕಾಗಲ್ಲ, ಆವಾಗ ಸಿಕ್ಕಾಕೊಂತೀವಿ, ತಗ್ಲಾಕೊಂತೀವಿ. ಅದಕ್ಕೆ ಏನು ನಡೆದಿದೆ ಅದು ನೇರವಾಗಿ ಹೇಳಬೇಕು. ಕೆಲವರು ಯಾರೋ ಹೇಳಿದಾರೆ ಒಂದು ಮಾತನ್ನು, ಎಷ್ಟು ಚೆನ್ನಾಗಿದೆಯಪ್ಪ ಇವ ಮಾತು ಅಂತ ಕೇಳಿದರೆ, ಇವತ್ತೊಂದು ಘಟನೆ ನಡೆದಿರುತ್ತೆ, ಅದನ್ನು ಸುಳ್ಳು ಕಟ್ಟಿ ಹೇಳಿರ್ತೀರ ಅಂತ ಇಟ್ಕೊಳ್ಳಿ, ಮರ್ತೋಗುತ್ತೆ. ಆದರೆ ಸತ್ಯವಾದ ಘಟನೆಯನ್ನು ಸತ್ಯವಾಗಿ ನಾವು ಹೇಳಿದ್ವಿ ಅಂತಂದರೆ ಅದು ಯಾವತ್ತೂ ಕೂಡ ಸತ್ಯವಾಗಿಯೇ ಇರುತ್ತೆ. ಅದನ್ನು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವರ್ಷ ಕೇಳಿದ್ರು ಅದನ್ನೇ ಹೇಳ್ತೀವಿ ನಾವು, ಹೌದು ಸರ್ ಆ ದಿವಸ ಇಷ್ಟ ಆಯಿತು, ಹೀಗಾಯಿತು, ಹೀಗಾಯಿತು, ಹೀಗಾಯಿತು. ಆದ್ದರಿಂದ ಸತ್ಯವನ್ನು ನುಡಿಯೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ಚೆನ್ನಾಗಿ ತಂದಿದ್ದಾರೆ. ಹಾಗೆ ಮುಂದುವರಿಸ್ತಾ ಹೋಗೋಣ. ಕಾಲು ಮುರಿದರೆ ಹೊಲ್ಲ, ಬಾಲೆ ಮುದುಕಗೆ ಹೊಲ್ಲ, ನಾಲಿಗೆಯಲೆರಡು ನುಡಿ ಹೊಲ್ಲ, ಸಮರದಲ್ಲಿ ಸೋಲುವುದೇ ಹೊಲ್ಲ ಸರ್ವಜ್ಞ. ಕಾಲು ಮುರಿದರೆ ಹೊಲ್ಲ, ಮನುಷ್ಯ ಕಾಲು ಕಳ್ಕೊಂಡ್ಬಿಟ್ರೆ ಬಹಳ ಕಷ್ಟ, ಯುದ್ಧದಲ್ಲೋ ಅಥವಾ ಅಪಘಾತದಲ್ಲೋ ಅಥವಾ ಕಾಯಿಲೆ ಬಂದು, ಕೆಲವ್ರಿಗೆ ಡಯಾಬಿಟಿಸ್ ರೋಗ ಬಂತು, ಸಕ್ಕರೆ ರೋಗ, ಮಧುಮೇಹ, ಪಾಪ ಅವನ ಕಾಲನ್ನೇ ಕತ್ತರಿಸ್ಬಿಡ್ತಾರೆ, ಹೆಜ್ಜೆ ಕಟ್ಟಿಸ್ತಾರೆ, ತೊಡೆ ತನಕ ಕತ್ತರಿಸ್ಬಿಡ್ತಾರೆ. ಪಾಪ ಅವರು ಕೋಲು ಊರ್ಕೊಂಡು ಓಡಾಡೋದನ್ನು ನೋಡೋಕ್ಕಾಗಲ್ಲ. ಮನುಷ್ಯನಿಗೆ ಓಡಾಡೋದಕ್ಕೆ ಕೈಕಾಲು ಬಹಳ ಮುಖ್ಯ. ಇಲ್ಲಿ ಈ ದೇಹ ರುಂಡ ಮುಂಡ ಕೈಕಾಲುಗಳಿಂದ ಆಗಿದೆ. ಕೈ ಮತ್ತು ಕಾಲು ಬಹಳ ಮುಖ್ಯ, ಯಾಕೆಂದರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ಲ, ಎಲ್ಲಾದರೂ ಹೋಗಬೇಕು, ಬರಬೇಕು, ನಡೆದಾಡಬೇಕು, ಪ್ರತಿಯೊಂದಕ್ಕೂ ಕಾಲು ಬಹಳ ಮುಖ್ಯ ಇಲ್ಲಿ. ಅದಕ್ಕೋಸ್ಕರನೇ ಕಾಲು ಮುರಿದರೆ ಹೊಲ್ಲ, ಕಾಲು ಮುರಿದರೆ ಮುಗೀತು ಕತೆ. ಬಾಲೆ ಮುದುಕಗೆ ಹೊಲ್ಲ, ವಯಸ್ಸಾದಾಗ ಚಿಕ್ಕ ಹುಡುಗಿನ ಮದುವೆ ಆದರೆ ಏನಾಗುತ್ತೆ ಪರಿಸ್ಥಿತಿ? ಆ ಹುಡುಗಿ ಜೀವನನೂ ಹಾಳು, ಈ ಮುದುಕನಿಗೂ ನೆಮ್ಮದಿ ಇರೋದಿಲ್ಲ ಅಂಥೇಳಿ. ನಾಲಿಗೆಯಲ್ಲಿ ಎರಡು ನುಡಿ ಹೊಲ್ಲ, ಈ ನಾಲಿಗೆಯಲ್ಲಿ ಎರಡೆರಡು ಮಾತುಗಳು ಬರಬಾರ್ದು, ಒಂದೇ ಮಾತು ಬರಬೇಕು, ಒಂದೇ ಮಾತಿರಬೇಕು. ಬಾಳೆ ಗಿಡಕ್ಕೊಂದು ಗೊನೆ, ಬಾಳೋರಿಗೊಂದೇ ಮಾತು ಅನ್ನೋ ಗಾದೆ ಇದೆ. ಸಮರದಲ್ಲಿ ಸೋಲುವುದೇ ಹೊಲ್ಲ ಸರ್ವಜ್ಞ, ಇದ್ದಕ್ಕೋಗಿ ಸೋಲ್ಬಾರ್ದಂತೆ, ಸತ್ತರೂ ಪರವಾಗಿಲ್ಲ ಸೋಲ್ಬಾರ್ದು, ಕೊನೆವರೆಗೂ ಹೋರಾಟ ಮಾಡಬೇಕು. ಕುರುಕ್ಷೇತ್ರ ಹೇಳ್ತಿದ್ದಾರಲ್ಲ, ಗೆದ್ದರೆ ರಾಜ್ಯ, ಸೋತರೆ ಅಥವಾ ಸತ್ತರೆ ವೀರಸ್ವರ್ಗ. ಯಾರು ಸೋತು ಮನೆಗೆ ಬರ್ತಿಲ್ಲವಂತೆ ರಣ ಹೇಳಿತಾರೆ, ಅಲ್ಲೇ ಹೋರಾಡಿ ಹೋರಾಡಿ ಸಾಯ್ತಿದ್ರಂತೆ. ಅಂದರೆ ಸೈನಿಕರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸೋದಿಲ್ಲ. ನೋಡಿ, ಯಾವ್ಯಾವುದು ಹೊಲ್ಲ, ಕಾಲು ಮುರಿಬಾರ್ದು, ಚಿಕ್ಕ ಹುಡುಗಿನ ಮುದುಕ ಮದುವೆ ಆಗಬಾರ್ದು, ವಯಸ್ಸಿಗೆ ಬಂದಿರತಕ್ಕಂಥ ಸಣ್ಣ ಹುಡುಗಿ ಇರ್ತಾಳೆ 18-20 ವರ್ಷದವಳನ್ನು, 60-70 ವರ್ಷದ ಮುದುಕ ಶೋಕಿಗೆ ಮದುವೆ ಆದ ಅಂದರೆ ಏನಾಗುತ್ತೆ ಪರಿಸ್ಥಿತಿ? ಆಮೇಲೆ ನಾಲಿಗೆ ಎರಡು ನುಡಿಯೋಲ್ಲ, ಎರಡು ಮಾತನ್ನು ಯಾವತ್ತೂ ನುಡಿಬಾರ್ದು, ಒಂದೇ ಮಾತನ್ನು ನುಡಿಬೇಕು, ಸತ್ಯವನ್ನು ನುಡಿಬೇಕು, ಮಾತನ್ನು ಬದಲಾಯಿಸಬಾರ್ದು. ಎರಡೆರಡು ಮಾತಾಡಿ, ಕೆಲವರು ಏನ್ರಿ ನಿಮಗೇನು ಎರಡು ನಾಲ್ಗೆ ಇದೆಯಾ, ಒಂದೊಂದು ಸರಿಗೆ ಒಂದು ಮಾತಾಡ್ತೀರಿ ಅಂತ ಜನ. ಹಾಗಾಗಿ ಸಮರದಲ್ಲಿ ಸೋಲೋಕ್ಕೆ ಹೋಗಬಾರ್ದು, ಏನೇ ಇರಲಿ ಹೋರಾಟ. ಅಂದರೆ ಜೀವನದಲ್ಲೂ ಕೂಡ ಏನೇ ಕಷ್ಟ ಬಂದ್ರೂ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆ ಹಿಗ್ಗಿ ನಡೆ ಮುಂದೆ. ಎಷ್ಟು ಚೆನ್ನಾಗಿದೆ ಮಾತಿಲ್ಲಿ ಅಲ್ವೇ, ಬಡೇ ಚಲೋ ತುಂಬ ಬಡೇ ಚಲೋ ಅನ್ನೋ ಮಾತಿದೆ ಇಲ್ಲಿ. ಅದಕ್ಕೆ ಮನುಷ್ಯ ಮುಂದೆ 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 ಹೋಗಬೇಕು, ಅದು ಬಹಳ ಮುಖ್ಯ ಇಲ್ಲಿ ಅಂತ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮೆಲ್ಲರ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸೋಣ. ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.